ಅದಕ್ಕೇನು ಮಾಡಬೇಕು ಅಂದರೆ ಅವನು ಹೇಳ್ತಾನೆ, ಗುರೌ ಹರೌ ಗುರೌ ಮೈ ಭಕ್ತಿಯ ಅನುರಕ್ತಿಯ, ಏನು ಮಾಡಬೇಕು ಅಂತ. ಹರೌ ಗುರೌ ಮೈ ಜಗದ್ಗುರು ನಾನು ಅಂತ ಅಲ್ಲ, ಕೃಷ್ಣಂ ಒಂದೇ ಜಗದ್ಗುರು ಅಂತ ನಾವು ಹೇಳ್ತೇವೆ. ಕೃಷ್ಣನನ್ನು ಜಗದ್ಗುರು ಅಂತ ಕರೀತಾರೆ. ಇಲ್ಲಿ ವೃಷಭದೇವರು ಹೇಳ್ತಾರೆ, ನಾನು ಜಗತ್ತಿಗೆ ಗುರು, ನಾನು ಹರವು ಗುರವು ಮೈ, ನಾನು ಭಗವಂತನ ಅವತಾರ ಮತ್ತು ಜಗತ್ತಿಗೆಲ್ಲ ಗುರು. ನಾನು ನಿಜವಾದ ಜಗದ್ಗುರು ಅಂತ ಹೇಳಿಸಿಕೊಳ್ಳುವಂಥ ಅರ್ಹತೆ ಇರುವುದು ಭಗವಂತನಿಗೆ ಮಾತ್ರ, ಮತ್ತು ಯಾರಿಗೂ ಇಲ್ಲ ಅಂಥ ನನ್ನಲ್ಲಿ. ಎಷ್ಟು ಸತಿ ಹೇಳ್ತಾನೆ, ಹರವು ಗುರವು ಮೈ ಭಕ್ತಿಯ, ನನ್ನಲ್ಲಿ ನಿರಂತರವಾದ ಭಕ್ತಿ ಮಾಡಿ, ಅನುರಕ್ತಿ ನನ್ನಲ್ಲಿ, ನನ್ನನ್ನು ಅನುವರ್ತನೆ ಅನುವೃತ್ತಿಯ ಅನುರಕ್ತಿ, ನನ್ನನ್ನು ನಿರಂತರ ಸೇವೆ ಆರಾಧನೆ ಪ್ರೀತಿಯಿಂದ ಭಗವಂತನನ್ನು ಆರಾಧಿಸಿ. ಆಮೇಲೆ ಹೇಳ್ತಾನೆ, ಹಾಗೆ ಮಾಡ್ತಾ ಒಂದೊಂದೇ ಮೀರಿ ನಿಲ್ಲಬೇಕಾಗತ್ತೆ. ಪ್ರಪಂಚದ ಸಂಬಂಧವನ್ನು ಕಳಚಿಕೊಂಡು ದ್ವಂದ್ವದಿಂದ ಅತೀತನಾಗಿ ಸುಖ ದುಃಖಗಳಿಂದ ಅತೀತನಾಗಿ, ಸುಖ ದುಃಖ ಅತ್ಯಹ ಸುಖಂತ, ನಿಜವಾದ ಸುಖವನ್ನು ಪಡೆಯುವ ಸ್ಥಿತಿಗೆ ನಾವು ಹೋಗುದು. ವಿತೃಷ್ಣಯ, ಮೊದಲು ಈ ತೃಷ್ಣೆ ಅಂದರೆ ಬಾಯಾರಿಕೆ, ಭೋಗದ ಬಾಯಾರಿಕೆಯನ್ನು ಕಳ್ಕೋಬೇಕು. ಅದು ಸುಮ್ಮನೆ ಅದು ಅದು ಹೇಗೆ ಅಂತಂದರೆ ನೋಡಿದ್ರೆ ಅದಕ್ಕೆ ತೃಷ್ಣ ಅಂತ ಶಬ್ದ ಉಪಯೋಗಿಸ್ತಾರೆ ಅವರು. ಕಾರಣ ಅಂದರೆ ಇನ್ನೊಂದು ಮೃಗತೃಷ್ಣ ಅಂತ ಹೇಳ್ತಾರೆ. ಮರುಮರೀಚಿಕೆ ಅಂತ ನಾವು ಬಿಸಿಲಿನಲ್ಲಿ ಹೋದಾಗ, ದೂರದಲ್ಲಿ ಬಿಸಿಲಿನಲ್ಲಿ ನೀವು ಆ ತಾರ್ ರೋಡ್ನಲ್ಲಿ ನೀವು ಹೋಗ್ತಾ ಇದ್ರೆ, ದೂರದಲ್ಲಿ ಆ ತಾರ್ ರೋಡ್ನಲ್ಲಿ ಆ ಬಿಸಿಲಿನ ರಿಫ್ಲೆಕ್ಷನ್ನಿಂದ ನೀರಿದ್ದ ಕಾಣುತ್ತೆ. ಹೋಗಿ ಮಳೆ ಬಂತೇನೋ, ತುಂಬ ನೀರಿದೆ ಅಂತ ಕಾಣುತ್ತೆ. ಅಲ್ಲಿ ಹತ್ತಿರ ಹೋದ್ರೆ ಏನೂ ಇರೋದು. ಅದಕ್ಕೆ ಮೃಗತೃಷ್ಣ ಅಂತ ಹೇಳೋದು. ಇದು ಅಷ್ಟೇ, ಅದು ಏನೋ ನೀರಿದೆ, ಅದನ್ನು ಹೋಗಿ ಕುಡಿದ್ಬಿಟ್ರೆ ತಂಪಾಗುತ್ತೆ, ಬಯಾರಿಕೆ ಎಲ್ಲ ಹೋಗುತ್ತೆ, ಹತ್ತಿರ ಹೋದಾಗ ಏನಿಲ್ಲ. ಸೆಕ್ಷುವಲ್ ಲೈಫ್ ಕೂಡ ಅದೊಂದು ಮೃಗತೃಷ್ಣ, ಈ ಬಯಕೆಗಳನ್ನು ಬಿಟ್ಟುಬಿಡು. ಆಮೇಲೆ ದ್ವಂದ್ವವನ್ನು ಸಹನೆ ಮಾಡು. ಸುಖ ಬರುತ್ತೆ, ದುಃಖ ಬರುತ್ತೆ. ನಾವು ಸುಖ ಬಂದಾಗ ಯಾರದು ಗುರುತೇ ಇಲ್ಲ, ಎಲ್ಲರನ್ನು ಮರೆತು ಹಾರಾಡ್ತೇವೆ. ದುಃಖ ಬಂದಾಗ ಕುಸಿದು ಬಿಡ್ತೇವೆ, ಡಿಪ್ರೆಷನ್ಗೆ ಹೋಗ್ತೇವೆ. ಕೆಲವರು ದುಃಖ ತಡ್ಕೊಳ್ಳಿಕ್ಕಾಗದೆ ಸ್ಯೂಸೈಡ್ ಮಾಡಿಕೊಳ್ತಾರೆ, ಆತ್ಮಹತ್ಯೆ ತನಕ ಮಾಡ್ತಾರೆ, ನೋಡಿದ್ದೇವೆ ನಾವು ಪ್ರಪಂಚದಲ್ಲಿ. ಯಾಕೆ? ಎರಡೂ ಕೂಡ ಜೀವನದಲ್ಲಿ ಅನಿವಾರ್ಯ ಹೌದೊಂದು. ಯಾವುದು ಅನಿವಾರ್ಯವೋ ಅದನ್ನು ತಡ್ಕೊಳ್ತಕ್ಕಂಥದ್ದು. ಯಾಕೆ ಹಗಲು ರಾತ್ರಿಗಳ ಹಾಗ, ರಾತ್ರಿ ಆಯಿತು ಅಂತ ಯಾರಾದರೂ ಸ್ಯೂಸೈಡ್ ಮಾಡಿಕೊಳ್ತಾರ? ಅಯ್ಯೋ ರಾತ್ರಿ ಆಗೋಯ್ತು, ಕತ್ತಲಾಯಿತು, ಬೆಳಗಿಲ್ವಲ್ಲ, ಏನು ಮಾಡಲಿ ಅಂತ ಯಾರು ಯಾಕೆ ರಾತ್ರಿ ಅಂದ್ರೆ ಬೆಳಕಾಗುತ್ತೆ, ದೀಪ ಹಚ್ಚಿ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ತಾರೆ, ಹೊರತು ಯಾರು ಕೂಗ್ತಾ ಕೂಡೋಲ್ಲ. ಹಾಗೆ ಸುಖ ಮತ್ತು ದುಃಖ ಅನ್ನೋದು ಹಗಲು ಮತ್ತು ರಾತ್ರಿ ಅಂತ ದ್ವಂದ್ವ. ಅದು ಒಂದನ್ನು ಬಿಟ್ಟು ಒಂದಿಲ್ಲ, ಅದು ಒಂದು ಬಂದ ಕೂಡಲೇ ಅಷ್ಟು ಕಂಗಾಲಾಗೋದು ಯಾಕೆ? ಯಾವುದು ಅನಿವಾರ್ಯವೋ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಅನ್ನೋ ಅಷ್ಟು ವಿವೇಕ ಬೇಡುವ. ಅದು ಬೇಕು, ಅದನ್ನು ಮಾಡಿ ಇದಾದ್ಮೇಲೆ ಅಲ್ಲಪ್ಪ ಅದೆಲ್ಲ ಈ ಯಾರಿಗೆ ಬೇಕು, ನಮಗೆ ಆರಾಮ ಬದುಕಿದರೆ ಸಾಕು, ಅದನ್ನೆಲ್ಲ ಕಟ್ಟಿಕೊಂಡು ಸುಖ ದುಃಖ ಅವುಗಳನ್ನು ಸಮ ಯಾಕೆ ಮಾಡಬೇಕು ಅಂದರೆ ಹೇಳ್ತಾನೆ, ಸರ್ವತ್ರ ಜಂತೋ ವ್ಯಸನ ಅವಗತ್ಯ. ಪ್ರಪಂಚದಲ್ಲಿ ನೋಡಲ್ವ ನೀನು ಜೀವನದಲ್ಲಿ ಏನು ಸುಖ ಇದೆ? ಪ್ರತಿಯೊಬ್ಬನು ಪ್ರತಿಯೊಂದು ಪ್ರಾಣಿಯು ದುಃಖ ಪಡ್ತಾ ಇರುವುದನ್ನು ನೋಡಿಯೂ ಕೂಡ ಈ ಜೀವನ ಅಂದ್ರೆ ಸುಖಮಯ ಅಂತ ಯಾಕೆ ಭ್ರಮೆ ಬಂತು? ಸರ್ವತ್ರ ಜಂತೋಹ ವ್ಯಸನಾನುಮುಕ್ತಿಯ ಅನುಮತಿ, ಎಲ್ಲ ಕಡೆ ನೋಡಿದ್ರು ಸಮಸ್ತ ಪ್ರಾಣಿಯು ಒಂದಲ್ಲ ಒಂದು ಬಗೆಯ ದುಃಖ ಸಮಸ್ಯೆ ದುಗುಡ ಅದಕ್ಕೆ ಒಳಗಾಗಿದೆ. ಇದನ್ನೆಲ್ಲ ನೋಡಿ ಜಿಜ್ಞಾಸಯ ತಪಸಾ, ಆಮೇಲೆ ಅದರಿಂದ ಜಿಜ್ಞಾಸಾ ತಪಸಾ ಇಹ ನಿವೃತ್ತಿಯ, ಜಿಜ್ಞಾಸೆಯ ತಪಸಾ ಇಹ ನಿವೃತ್ತಿಯ, ನಿರಂತರ ಜಿಜ್ಞಾಸೆ ಚಿಂತನೆ, ಒಳ್ಳೆಯ ವಿಷಯದ ಚಿಂತನೆ ಮಾಡಬೇಕು, ಆಳವಾದಂಥ ತಪಸ್ಸು ಯೋಚನೆ ಮಾಡಬೇಕು. ಆಮೇಲೆ ಇಹ ನಿವೃತ್ತಿ, ಇಹ ನಿವೃತ್ತಿಯಿಂದ, ಇಹ ಅಂದರೆ ನಿಜವಾಗಿ ಶಬ್ದದ ಅರ್ಥ ಕರ್ಮ ಅಂತ, ಇಹ ಅಂದರೆ ಕರ್ಮ ಅಥವಾ ಆಕ್ಷನ್ ಅಂತ,
ಚಟುವಟಿಕೆ ಯಾವ ಇಹ ನಿವೃತ್ತಿ ಅಂದರೆ ಯಾವ ಕರ್ಮವೂ ಇಲ್ಲದೆ ನಿಷ್ಕರ್ಮನಾಗಿ ನಿಷ್ಕ್ರಿಯನಾಗಿ ಕೂಡುವುದು ಅಂತ ಅರ್ಥ ಬರುತ್ತೆ. ಆದರೆ ಆ ಅರ್ಥ ಮಾಡ್ತಾರೆ ಕೆಲವರು. ಆದರೆ ಕೃಷ್ಣ ಹೇಳ್ತಾನೆ, ನೈಹಿಕಸ್ಥಿತಿ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕರ್ತವ್ಯ, ಏನೂ ಕೆಲಸ ಮಾಡದೇ ಇರುವುದು ಅಂತಂದರೆ ಏನೂ ಮಾಡ್ತಾ ಇರುವುದು ಅಂತ ಅರ್ಥ ಅಂದ. ಯಾಕೆ ನೀ ಏನೂ ಮಾಡದೆ ಕೂತ್ಕೊಂಡ್ರೆ ನಿನ್ನ ಮನಸ್ಸು ಬೇಡವಾದ್ದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತದೆ. ಸೊ ಏನು ಮಾಡದೇ ಇರುವುದಂದ್ರೆ ಏನನ್ನೋ ಬೇಡವಾದ್ದನ್ನು ಮಾಡುವುದು ಅಂತ ಅರ್ಥ. ಅದನ್ನ ಈಹ ನಿವೃತ್ತಿ ಅಂದ್ರೆ ನಿಷ್ಕ್ರಿಯತೆ ಅಲ್ಲ. ಮತ್ತೆ ಹೇಳಿದಾರಲ್ಲಪ್ಪ ಚೇಷ್ಟಾ ನಿವೃತ್ತಿ, ಏನು ಮಾಡಿ ಸುಮ್ಮನೆ ಕೂತ್ಬಿಡೋದು ಅಜಗರ ವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಉಂಟು ಇಂಥದ್ದೊಂದು ಅಜಗರ ವೃತ್ತಿ. ಅಜರ ವೃತ್ತಿ ಅಂದ್ರೆ ಹೆಬ್ಬಾವಿನ ಹಾಗೆ. ಹೆಬ್ಬಾವು ಏನು ಮಾಡೋದು ಅಂದ್ರೆ ಒಂದು ಮರದ ದಪ್ಪದ ಬೇರು ಇರುತ್ತೆ, ಮೇಲೆ ಬಂದೇ ಇರ್ತದೆ ಆ ಬೇರು. ಆ ಬೇರಿನ ಗಾತ್ರದಲ್ಲೇ ಇರುತ್ತೆ ಹೆಬ್ಬಾವು. ಆ ಬೇರಿಗೆ ತಾಗಿಕೊಂಡು ಮಲಗಿಬಿಡುತ್ತೆ. ಆ ಮರದ ಬೇರು ಯಾವುದು, ಹೆಬ್ಬಾವು ಯಾವುದು ಅಂತ ಗೊತ್ತಾಗಬಾರದು. ಅದು ಹೆಬ್ಬಾವು ಇರೋದೇ ಗೊತ್ತಾಗಬಾರದು. ಆ ಬೇರಿನ ಒಟ್ಟಿಗೆ ಮರ್ಜಿಯಾಗಿ ಮಲಗಿಬಿಡ್ತಾವೆ ಅವು. ಪ್ರಾಣಿಗಳು ತನಗೆ ಬೇಟೆ ಅಲಸಿಕೊಂಡು ಹೋಗುದೇ ಇಲ್ಲ. ಅದು ಯಾವಾಗ ಅಲ್ಲಿ ಪ್ರಾಣಿ ಇದೆ, ಏನು ಮರದ ಬೇರು, ಇದೊಂದು ಬೇರು ಅಂತ ತಿಳ್ಕೊಂಡು ಸಣ್ಣ ಸಣ್ಣ ಪ್ರಾಣಿಗಳು ಬರ್ತಾವೆ, ಮೊಲ, ಜಿಂಕೆ, ಮರಿ, ಬಂದ ತಕ್ಷಣ ಗಬಕ್ಕನೋಗಿಬಿಡು. ಅಂದರೆ ನಿಷ್ಕ್ರಿಯವಾಗಿ ಮಲಗಿದ್ದು ಆಹಾರ ಸೇವನೆ ಮಾಡುತ್ತೆ. ಅದಕ್ಕೋಸ್ಕರ ಆಹಾರಕ್ಕೋಸ್ಕರ ಒದ್ದಾಡಿ ತಿರುಗಾಡೋಲ್ಲ. ಅದಕ್ಕೆ ಅಜಗರ ವೃತ್ತಿ ಅಂತ ಒಂದು ಹೆಸರೇ ಇದೆ. ಆ ರೀತಿ ಕೆಲವರು ಸಾಧನೆ ಮಾಡುವವರು ಇದ್ದಾರೆ. ಇವನೇ ವೃಷಭದೇವನೇ ಮುಂದೆ ಅಜಗರ ವೃತ್ತಿಯಿಂದ ಕೊಲ್ಲೂರಿನಲ್ಲಿ ಇದ್ದ, ಕರ್ನಾಟಕದಲ್ಲೇ ಅವನು ಕೊನೆಗೆ ಅವತಾರ ಸಮಾಪ್ತಿ ಮಾಡಿದ್ದು. ಸರಿ, ಹಾಗಾಗಿ ಈಹ ನಿವೃತ್ತಿ ಅಂದರೆ ಏನು ಅಜೋ ಅಂದ್ರೆ ಅದಲ್ಲ. ಆ ಶಬ್ದಕ್ಕೆ ಅರ್ಥ ಹೇಳಬೇಕು ನೋಡಿ. ಅಲ್ಲಿ ಮಾತು ನಿಮಗೆ ಡೌಟ್ ಬಂದಾಗ ಆಚಾರ್ಯರು ವ್ಯಾಖ್ಯಾನ ಅಂತ ಅವ್ರು ಹೇಳ್ತಾರೆ. ಆತ್ಮನಃ ವಿಹಿತಂ ಕರ್ಮ ವರ್ಜಯಿತ್ವ ಅನ್ಯ ಕರ್ಮಣಃ ಕಾಮಸ್ಯವ ಪರಿತ್ಯಾಗ ನಿರೀಹ ಇತ್ಯುಚ್ಯತೆ ಬುಧೈ. ನಿರೀಹ ನಿರೀಹ ಈಹವನ್ನು ಕಳ್ಕೊಳ್ಳೋದು ಅಂದ್ರೆ ಏನು ಗೊತ್ತಾ, ನಿಷ್ಕ್ರಿಯನಾಗುವುದಲ್ಲ. ಅದಕ್ಕೆ ಎರಡು ಅರ್ಥ ಇದೆ ಶಾಸ್ತ್ರದಲ್ಲಿ ಅಂದ್ರೆ ಆಚಾರ್ಯ. ಎಲ್ಲ ಒಂದೊಂದು ಶಬ್ದಕ್ಕೆ ಬಹಳ ಎಕ್ಯುರೇಟ್ ಆಗಿರ್ತಕ್ಕಂಥ ಒಂದು ಡೆಫಿನಿಷನ್ ಕೊಡುವಂತಹದ್ದು ಆಚಾರ್ಯದ ವೈಶಿಷ್ಟ್ಯ. ಹೇಳ್ತಾರೆ, ಆತ್ಮನಃ ವಿಹಿತಂ ಕರ್ಮ ವರ್ಜಯಿತ್ವ ಅನ್ಯ ಕರ್ಮಣಃ ಪರಿತ್ಯಾಗ. ನಾವು ಮಾಡಬೇಕಾದ ಕರ್ತವ್ಯ ಕರ್ಮವನ್ನು ಬಿಡುವುದಲ್ಲ ನಿರೀಹ ಅಂದರೆ. ತಾನು ಮಾಡಬೇಕಾದ ಕರ್ಮವನ್ನು ಮಾಡ್ತಾ, ಅಂದರೆ ವಿಹಿತವಾದ ಕರ್ಮಗಳನ್ನು ಮಾಡ್ತಾ, ತನ್ನ ಉದ್ಧಾರಕ್ಕೆ ಸಂಬಂಧ ಇಲ್ಲದ ಬೇರೆ ಎಲ್ಲ ಕರ್ಮಗಳನ್ನು ಕಳಿಸಿಕೊಳ್ಳುವುದು ನಿರೀಹ. ಮತ್ತು ಏನನ್ನು ಮಾಡಿದರೂ ಅದರಲ್ಲಿ ಈಹ ಇಲ್ಲ ಅಂತಂದರೆ ಕರ್ಮ ಇಲ್ಲ ಅಲ್ಲ, ಫಲದ ಬಯಕೆ ಇಲ್ಲ. ಕಾಮಸ್ಯವಾ ಪರಿತ್ಯಾಗ, ಯಾವುದೇ ಫಲದ ಬಯಕೆ ಇಲ್ಲದೆ ವಿಹಿತವಾದ ಎಲ್ಲ ಕರ್ಮವನ್ನು ಮಾಡುವುದೇ ನಿರೀಹೆ ಹೊರತು ನಿಷ್ಕ್ರಿಯನಾಗುವುದಲ್ಲ ಅಂತ ಆಯಿತು. ತಪಸ್ಸ ಈಹ ನಿವೃತ್ತಿಯ ಎಲ್ಲ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಆಮೇಲೆ, ಸರ್ವತ್ರ ಮದ್ಭಾವ ನಿರೀಕ್ಷಣೇನ, ಎಲ್ಲ ಕಡೆ ನನ್ನ ಇರವನ್ನು ನೋಡಿ. ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಇಲ್ಲದ ತಾಣವಿಲ್ಲ. ಎಲ್ಲ ಕಡೆ ಭಗವಂತನನ್ನು ನೋಡಿ. ಒಂದು ಹೆಣ್ಣನ್ನು ನೋಡಿದಾಗಲೂ ಅಲ್ಲಿ ಅದರ ಒಳಗಿರತಕ್ಕ ಭಗವಂತನನ್ನು ನೋಡಿ. ಹೆಣ್ಣು ದೇವರ ಗುಡಿ ಅಂತ ಹೇಳುತ್ತೆ ಉಪನಿಷತ್ತು. ಯಾಕೆಂದರೆ ಭಗವಂತ ಪುಟ್ಟ ಮಗುವಾಗಿ ಹೆಣ್ಣಿನ ಗರ್ಭದಲ್ಲೇ ವಾಸ ಮಾಡುವುದು, ಗಂಡಿನ ಗರ್ಭದಲ್ಲಿ ವಾಸ ಮಾಡುವಲ್ಲ. ಅದನ್ನ ಗರ್ಭಗೃಹದಲ್ಲಿ ಭಗವಂತ ಹೋಗೂತ್ ಬಿಡ್ತಾನೆ ಮಗುವಿನ ಬಿಂಬರೂಪದಿಂದ. ಹೆಣ್ಣು ದೇವರ ಗರ್ಭಗುಡಿ. ಹಾಗೆ ಎಲ್ಲ ಕಡೆ ಸರ್ವತ್ರ ಮದ್ಭಾವ ನಿರೀಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಜ್ಞಾನ ಮತ್ತು ವಿಜ್ಞಾನವನ್ನು ಬೆಳೆಸಿಕೊಂಡು, ನಾವು ಜ್ಞಾನ ಬೆಳೆಸ್ತಿದ್ರೆ ವಿಜ್ಞಾನ ಬೆಳೆಸ್ಕೊಂಡಿದ್ದೇವೆ. ನಾವು ಸೈನ್ಸ್ ಸ್ಟೂಡೆಂಟ್ಗಳು, ಯಾವ ಕರ್ಮದ ಸೈನ್ಸ್ಗಳು, ಫಿಸಿಕ್ಸು ಕೆಮಿಸ್ಟ್ರಿ ಬಿಟ್ಟರೆ ಬೇರೆ ಸೈನ್ಸೇ ನಮ್ಗೆ ಗೊತ್ತೇ ಇಲ್ಲ. ಅದಲ್ಲ ವಿಜ್ಞಾನ ಅಂತಂದರೆ ಅಂತರಂಗದ ಒಳಗಿನ ಸತ್ಯದ ಆಳವಾದ ಅರಿವು. ಅದು ಇಲ್ಲದೆ ಹೊರಗಿನ ವಿಜ್ಞಾನ ಕಲಿತು ಏನು ಉಪಯೋಗ, ಸುಡುಗಾಡು ವಿಜ್ಞಾನ. ಯಾಕೆಂದರೆ ಈ ವಿಜ್ಞಾನ ಅಂತ ಹೇಳ್ತಾರೆ ಅವರು, ದ ಎಂಟೈರ್ ಕ್ಯಾಸಲ್ ಆಫ್ ಸೈನ್ಸ್ ಇಸ್ ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ಹೈಪೋಥಿಸಿಸ್, ಕಲ್ಪನೆಯ ಪಂಚಾಂಗದ ಮೇಲೆ ಕಟ್ಟಿದ ಸೌಧ. ಯಾವಾಗ ಕಲ್ಪನೆ ಅನ್ನೋದನ್ನು ಕುಸಿದು ಹೋಯಿತೋ ಪಂಚಾಂಗ, ದ ಎಂಟೈರ್ ಕ್ಯಾಸಲ್ ವಿಲ್ ಕೊಲ್ಯಾಪ್ಸ್. ಇಡೀ ವಿಜ್ಞಾನದ ಸೌಧವೇ ಉರುಳಿ ಬೀಳುವಂಥದ್ದು. ಅದನ್ನು ದೊಡ್ಡ ಸಂಗತಿಯಿಂದ ಭರಮಿಸಿಕೊಂಡು ಏನು ಉಪಯೋಗ ಇಲ್ಲ.
ಮತ್ತೇನ್ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಜ್ಞಾನ ಜ್ಞಾನಂ ವಿಜ್ಞಾನ ಸಹಿತಂ ಜ್ಞಾನಂ ತೇಹಂ ಸವಿಜ್ಞಾನಂ. ಗೀತೆಯಲ್ಲೂ ಹೇಳ್ತಾನೆ, ನಿಮಗೆ ಜ್ಞಾನವನ್ನು ಹೇಳ್ತೇನೆ ವಿಜ್ಞಾನವನ್ನು ಹೇಳ್ತೇನೆ. ಏನು ಹಾಗಂದ್ರೆ ಬಹಳ ವಿಜ್ಞಾನಕ್ಕೆ ಒತ್ತು ಕೊಡ್ತಾರೆ ಶಾಸ್ತ್ರ. ಇವನು ಹೇಳ್ತಾನೆ ಜ್ಞಾನೇನ ವಿಜ್ಞಾನ ವಿರಾಜಿತೇನ, ಜ್ಞಾನದ ಜೊತೆಗೆ ವಿಜ್ಞಾನವನ್ನು ಬಳಸಿಕೋ. ಅದೇನಪ್ಪ ಹಾಗಂದ್ರೆ ಜ್ಞಾನ ಮತ್ತು ವಿಜ್ಞಾನ ಅಂದ್ರೆ ಏನು? ಅದನ್ನು ಆಚಾರ್ಯ ಹೇಳ್ತಾರೆ, ಮುಂದೆ ನೋಡೋಣ. ಜ್ಞಾನ ಮತ್ತು ವಿಜ್ಞಾನಗಳಿಂದ ಯೋಗೇನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿ ಗಟ್ಟಿಯಾಗಿ ಓದು ಬಿಡಬೇಕು. ಧೃತ್ಯುದ್ಭವ ಸತ್ವಯುಕ್ತ, ಆವಾಗ ಧೈರ್ಯ ಬಂದು ಬಿಡುತ್ತೆ ಆ ದಾರಿಯಲ್ಲಿ. ನಾನು ಸತ್ಯದ ಯಾವ ಹೆದರಿಕೆಯೂ ಇಲ್ಲ. ಆ ಧೈರ್ಯದಿಂದ ಮನಸ್ಸು ಗಟ್ಟಿಗೊಳ್ಳುತ್ತೆ. ಅಂತಹ ಒಂದು ಧೃತವಾದ ಮನಸ್ಸಿನಿಂದ ಲಿಂಗಂ ವ್ಯಪೋಹೇತ್ ಕುಶಲೋ ಅಹಮಾಖ್ಯಂ, ನಾನು 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 ಅಂತಕ್ಕಂಥ ಈ ಲಿಂಗ ಶರೀರದಿಂದ ಬರ್ತ ಅಹಮಾಖ್ಯಂ, ನಾನು ನನ್ನದು ನಾನು ಅನ್ನೋದು ಅಂತ. ಅದು ಹಿಂದೆ ಕೂಡ ಹೇಳಿದ್ದೇನೆ, ದಾಂಪತ್ಯ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಯಲ್ಲಿ ಈ ಮಾತು ಹೇಳಿದ್ದಾರೆ. ಯತಃ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈಹಿ, ದಾಂಪತ್ಯ ಜೀವನದ ಸಮಸ್ಯೆ ಏನು ಅಂದರೆ ಮದುವೆ ಮಾಡಿಕೊಂಡ, ಹೆಂಡತಿ ಬಂದಲು, ಹೆಂಡತಿ ಬಂದ ಕೂಡಲೇ ಒಂದು ಮನೆ ಆಗಬೇಕಲ್ವ? ಅದು ಮುಂಚೆ ಎಲ್ಲೋ ಒಂದು ರೂಮ್ ಮಾಡ್ಕೊಂಡು ಬಾಡಿಗೆ ರೂಮ್ ಮಾಡ್ಕೊಂಡಿದ್ದ, ಹೆಂಡತಿ ಬಂದ ಮೇಲೆ ಒಂದು ಮನೆ ಆಗಬೇಕು. ಸರಿ, ಮನೆ ತಗೊಂಡ, ಆಮೇಲೆ ಮನೆ ತಗೊಂಡ ಮೇಲೆ ಇದು ದ್ರೋಣಾಚಾರ್ಯರ ಕಥೆ, ಮದುವೆ ಆಯಿತು, ಮದುವೆ ಆಗಿ ಒಂದು ಮಗು ಹುಟ್ಟಿತು, ಮಗು ಆದಮೇಲೆ ನೀವು ಮಗುವಿಗೆ ಹಾಲು ಕೊಡಲಿಕ್ಕೆ ದನ ಇಲ್ಲ, ಸರಿ ಒಂದು ದನ ತಂದರು, ದನಕ್ಕೆ ಹಟ್ಟಿ ಇಲ್ಲ, ಹಂಗೆ ಹಟ್ಟಿ ಕಟ್ಟಿದ್ರು, ಅರೆ ಮುಗಿಯೋದಿಲ್ಲ ಇದು ಪ್ರಾಬ್ಲಮ್ ಅಂದ ಗೃಹ ಕ್ಷೇತ್ರ. ಮತ್ತೆ ಒಂದಿಷ್ಟು ಪ್ರಾಪರ್ಟಿ ಮಾಡಬೇಕು ಮಕ್ಕಳಿಗೆ, ಮನೆ ತಗೊಂಡಿತ್ತು, ಹೆಂಡತಿ ಬಂದು ಒಂದು ಹೊಸ ಮನೆ ಆಯಿತು, ಏ ನಮ್ಮ ನಿಮ್ಮ ಅಪ್ಪ ಅಮ್ಮನ ಒಟ್ಟಿಗೆ ಇರ್ಲಿಕ್ಕಾಗಲ್ಲ, ನಮ್ಗೆ ಬೇರೆ ಮನೆ ಮಾಡಿಕೊ, ಬೇರೆ ಮನೆ ಮಾಡಿದ. ಆಮೇಲೆ ಮನೆ ಮಾಡ್ತಾ ಸಾಧು ಒಂದು ನಮಗೊಂದಿಷ್ಟು ಜಾಗ ಬೇಡುವ, ಒಂದಿಷ್ಟು ಪ್ರಾಪರ್ಟಿ ಮಾಡಿ ಹಿಡಿದು ಬೇಡುವ ಅಂತ ಹಠ ಹಿಡಿದ್ವಿ ಹೆಂಡತಿ, ಒಂದಿಷ್ಟು ಜಾಗ ತಗೊಂಡ. ಆಮೇಲೆ ಆಪ್ತ ಸುತ, ಆಮೇಲೆ ಮಕ್ಕಳಾದರು, ಆ ಮಕ್ಕಳಿಗೆಲ್ಲ ಅವನ ಮುಂದೆ ಮಕ್ಕಳಿಗೂ ಕೂಡ ಕರ್ತಿಬೇಕಾಗುವ ದುಡ್ಡು ಮಾಡಿಟ್ಟ. ಏನು ಗೃಹ ಕ್ಷೇತ್ರ ಸುತ ಆಪ್ತ ವಿತ್ತೈಹಿ, ಓಹೋ ಎಲ್ಲ ಒಂದು ಜನಸ್ಯ ಮೋಹೋಯ ಮಹಂ ಅಮೇತಿ. ಇದರಿಂದ ಆಗುವುದೇನು ಅಂದರೆ ಮತ್ತು ಪ್ರಾಪರ್ಟಿ ಮಾಡೋದು, ದುಡ್ಡು ಮಾಡೋದು, ಮಕ್ಕಳನ್ನು ಸಾಕೋದು, ಅಹಂ ಮಮ ಇತಿ ಮೋಹ. ಇಡೀ ಜೀವನದಲ್ಲಿ ನಾನು ನನ್ನದು ಬಿಟ್ಟರೆ ಬೇರೆ ಸಂಗತಿಯೇ ಇಲ್ಲ. ಇದು ದೊಡ್ಡ ದುರಂತ ದಾಂಪತ್ಯ ಜೀವನ. ಹಾಗಾಗಿ ಅದನ್ನು ಬಿಟ್ಟು ಮೋಹಂ ವ್ಯಪೋಹೇತ್ ಕುಶಲಃ, ನಾನು ನನ್ನದು ಅಂತಕ್ಕಂಥ ಭ್ರಮೆಯನ್ನು ಕಳಚಿಕೊಂಡು ನಿರ್ಮಲವಾಗಿ ಬದುಕಲಿಕ್ಕೆ ಕಲಿ. ಅದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಸಹಾಯ ಆಗುತ್ತೆ. ಏನದು ಜ್ಞಾನ ವಿಜ್ಞಾನ ಅಂದರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ ಜ್ಞಾನ ಅಂದರೆ ಏನು? ನಾಸ್ತಿ ವಿಷ್ಣೋ ಸಮಯಿತಿ, ಅದು ವಿಷ್ಣೋ ಸಮಹ ಭಗವಂತನಿಗೆ ಸಾಟಿಯಾದವರು ಯಾರು ಇಲ್ಲ, ವಿಷ್ಣು ಸರ್ವೋತ್ತಮ ಇತಿ ಜ್ಞಾನ ಉದಾಹೃತಮ್ಮಂದು. ಜಗತ್ತಿನಲ್ಲಿ ಜ್ಞಾನ ಅಂದರೆ ಭಗವಂತನ ಪರಿಪೂರ್ಣತ್ವದ ಜ್ಞಾನ, ಅದು ಇಲ್ಲದೆ ಇದೆಲ್ಲ ಇನ್ಫೀರಿಯರ್ ನಾಲೆಜ್. ಭಗವಂತ ಪರಿಪೂರ್ಣ ಸರ್ವೋತ್ತಮ ಅಂತಕ್ಕಂಥ ಅರಿವು ಜ್ಞಾನ. ಪ್ರತಿ ಜೀವಂ ಏನ ಮುಕ್ತಿ ತದ್ವಿಜ್ಞಾನ ಉದಾಹೃತ ಅಂತ. ವಿಜ್ಞಾನ ಅಂದರೆ ಏನು ಅಂದರೆ, ಜ್ಞಾನ ಅಂದರೆ ಜನರಲ್ ನಾಲೆಜ್. ದೇವರ ಬಗೆಗೆ ಜನರಲ್ ಆಗಿ ನಾವು ಗ್ರಂಥಗಳನ್ನು ಓದಿ, ಶಾಸ್ತ್ರಗಳನ್ನು ಓದಿ, ಗುರುಗಳಿಂದ ತಿಳಿದು, ಪ್ರವಚನಗಳನ್ನು ಕೇಳಿ ತಿಳ್ಕೊಳ್ತೇವಲ್ಲ, ಅದು ಜ್ಞಾನ. ಅಂದರೆ ಒಂದು ದೃಷ್ಟಿಯಿಂದ ಜ್ಞಾನ ಅಂದೇನು ಹೇಳಿದಾಗಾಯಿತು, ಬುಕ್ಕಿಶ್ ನಾಲೆಜ್, ಪುಸ್ತಕಗಳನ್ನು ಓದಿ ಭಗವಂತರ ಬಗ್ಗೆ ತಿಳ್ಕೊಂಡಂತಹ ಮಾಹಿತಿ. ಪ್ರತಿ ಜೀವಂ ಏನ ಮುಕ್ತಿ, ಆ ಜ್ಞಾನದಿಂದ ಮೋಕ್ಷ ಆಗುವುದಿಲ್ಲ. ಪ್ರತಿಯೊಬ್ಬ ಜೀವ ಅಂತಹ ಜ್ಞಾನದ ಮೂಲಕ ತನ್ನ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗತ್ತೆ. ಆ ತಾನು ತನ್ನ ಸಾಧನೆಯಿಂದ ಏನು ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ, ಅದು ವಿಜ್ಞಾನ. ತದ್ವಿಜ್ಞಾನ ಉದಾಹರಣ, ಇದು ಒಂದು ಅರ್ಥ. ಜ್ಞಾನಂ ವಿಷ್ಣೋಹ ಉತ್ತಮತ್ವೇ, ಆಮೇಲೆ ಅದು ಒಂದು ಸಂಗತಿ, ವಿಷ್ಣೋಹ ಉತ್ತಮತ್ವದ ವಿಷಯದಲ್ಲಿ ಜ್ಞಾನ. ಆಮೇಲೆ ತದೇವ ಪ್ರತಿಪುರುಷಂ ವಿಜ್ಞಾನ, ವಿಷ್ಣು ಸರ್ವೋತ್ತಮ ಅನ್ನತಕ್ಕಂಥ ಜನರಲ್ ನಾಲೆಜು ಜ್ಞಾನ. ಆ ಸರ್ವೋತ್ತಮತ್ವಕ್ಕೆ ಬೇಕಾಗಿರತಕ್ಕಂಥ ಬೇರೆ 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 ಆಸ್ಪೆಕ್ಟ್ಗಳಿಂದ ಭಗವಂತನ ಉಪಾಸನೆ ಉಂಟಲ್ವ, ಅದು ವಿಜ್ಞಾನ. ಆ ಬೇರೆ ಬೇರೆ ಆಸ್ಪೆಕ್ಟ್ಗಳು, ಪ್ರತಿ ಪುರುಷಂ ಭಿನ್ನಂ, ನನ್ನ ಉಪಾಸನೆ ಬೇರೆ, ನಿಮ್ಮ ಉಪಾಸನೆ ಬೇರೆ, ಆ ಭಗವಂತನ ಮಹಿಮೆಯ ಬಗೆಗೆ ಬೇರೆ ಬೇರೆ ಆಯಾಮಗಳಿಂದ ಏನು ಉಪಾಸನೆ, ಅದು ಒಬ್ಬೊಬ್ಬ ಜೀವನಿಗೆ ಒಂದೊಂದು. ಆ ವೈಯಕ್ತಿಕವಾದ ಇಂಡಿವಿಜುವಲ್ ಉಪಾಸನೆಯ ವೈವಿಧ್ಯಗಳಿ ಉಂಟಲ್ಲ, ಅದೇ ವಿಜ್ಞಾನ. ತಚ್ಚ
ಜಾನಾತಿ ಸರ್ವವೀತ, ಹೌದಾ? ಅದು ಎಂಥದ್ದು ಅದು ವೈವಿಧ್ಯ? ವೈವಿಧ್ಯ ಎಂಥದ್ದು ಅಂತ ನಮ್ಗೆ ಗೊತ್ತಾಗೋಲ್ಲ. ಅದೊಂದು ನಿಮ್ಮ ಉಪಾಸನೆ ಏನು ನನಗೆ ಗೊತ್ತಿಲ್ಲ, ನನ್ನ ಉಪಾಸನೆ ನಿಮಗೆ ಗೊತ್ತಿಲ್ಲ. ಯಾರು ನನ್ನ ಉಪಾಸನೆ ಏನು ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಉಪಾಸನೆ ನನಗೆ ಹಾಗೆ ಗೊತ್ತಾಗೋದು? ಯಾರಿಗೂ ತಮ್ಮ ಉಪಾಸನೆ ಏನು ಅನ್ನೋದೇ ಗೊತ್ತಿಲ್ಲ. ಮತ್ತೆ ನಿಮ್ಗೆ ಹೇಳೋದೇ ಹೇಳೋದು, ಮತ್ತೆ ಕಡೆಗೆ ಅದನ್ನು ಗೊತ್ತಿಲ್ಲ ನಿಮಗೆ, ಮತ್ತೆ ಏನು ಮಾಡ್ಬೇಕು ನಾವು? ತಚ್ಚ ಜಾನಾತಿ ಸರ್ವವೀತ ಅಂತ ಇಲ್ಲಿ ಕೂಡ ಹೇಳಿದ್ದಾರೆ ಅಕ್ಷರ. ಹೇಗೆ ಅಂದರೆ, ಯಾರು ಮದುವೆ ಆಗಬೇಕು, ಯಾರು ಬ್ರಹ್ಮಚಾರಿಗಳಾಗಿ ಸಾಧನೆ ಮಾಡಬೇಕು ಅನ್ನೋದು ಜ್ಞಾನಿಗಳಿಗೆ ಮಾತ್ರ ಗೊತ್ತು, ಅವರ ಗೈಡೆನ್ಸ್ನ ತಿಳ್ಕೋಬೇಕು. ಯಾರು ಜ್ಞಾನ, ವಿಜ್ಞಾನ ಯಾವುದು, ವಿಜ್ಞಾನ ಯಾವುದು, ತತ್ವ ಜಾನಾತಿ ಸರ್ವವೀತ, ಸರ್ವಜ್ಞನಾಗಿರತಕ್ಕವರಿಗೆ ಮಾತ್ರ ಅದನ್ನು ವಿಶ್ಲೇಷಣೆ ಮಾಡಿ ಹೇಳಲಿಕ್ಕೆ ಬರುತ್ತೆ. ಉಳಿದ ಸಾಮಾನ್ಯ ಜನರಿಗೆ ಅದು ತಿಳಿಯೋಲ್ಲ ಅಂದರು ಆಚಾರ. ನಾವು ಎಲ್ಲಿ ಹೋಗೋದ್ರಿ ಸರ್ವಜ್ಞನ ಹುಡುಕ್ಲಿಕ್ಕೆ? ಎಲ್ಲಿ ಹೋಗೋದು? ಸರ್ವಜ್ಞರು ಹೇಗಿರ್ತಾರೆ ಅದಾದ್ರೂ ಹೇಳ್ರಿ, ನಾವು ಸಿಗ್ತಾರ ನೋಡುವ. ಅಂದರೆ ಬಹಳ ತಮಾಷೆ ಅನ್ನೋದುಂಟ. ಸರ್ವಜ್ಞರು ಹೇಗಿರ್ತಾರೆ ಅನ್ನೋ ಡೆಫಿನಿಷನ್ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು, ಬೇರೆ ಯಾರು ಕೊಟ್ಟಿಲ್ಲ. ಯಾಕೆಂದರೆ ಅಲ್ಲಿಗೆ ಅದನ್ನು ಕೊಡಬೇಕಾದ ಹಾಗೆ ಇರಬೇಕಾಗುತ್ತೆ. ಹಾಗೆ ಇಲ್ಲದೆ ಕೊಟ್ಟರೆ ನಿಮ್ಮಲ್ಲಿ ಇಲ್ಲ, ನೀವೆಂತ ಸರ್ವಜ್ಞ ಅಂತ ಹೇಳೋದಿಲ್ಲ ಯಾರು. ಆ ಚಾಲೆಂಜ್ ಉಂಟು ನೋಡಿ, ನಾನು ಸರ್ವಜ್ಞ ಯಾಕೆಂದ್ರೆ ಈ ಲಕ್ಷಣ ನನ್ನಲ್ಲಿ ಇದೆ ಅಂತ ಹೇಳುವ ಚಾಲೆಂಜ್ ಮಾಡು. ಉಳಿದವರು ಯಾರು ಹಾಗಿರಲಿಲ್ಲ, ಆದ್ದರಿಂದ ಸರ್ವಜ್ಞ ಲಕ್ಷಣವನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಹೇಳಿದ್ರೆ ತಮಗೆ ತಮ್ಮಲ್ಲಿ ಅಭಿವ್ಯಕ್ತಿ ಆಗುತ್ತೆ. ಏನದು ದ್ವಾತ್ರಿಂಶ ಲಕ್ಷಣ ಯುಕ್ತ ತೀಕ್ಷ್ಣ ದಂತ ದಂತಶ್ಚ ಸೌಮ್ಯ ದರ್ಕ, 32 ಲಕ್ಷಣಗಳು ಅಂತ ದೇಹದ ಸಾಮುದ್ರಿಕದಲ್ಲಿ ಹೇಳಿದ್ದಾರೆ. ಅದರ ವಿವರಗಳೆಲ್ಲ ಬೇಡ. ಒಟ್ಟು ದೇಹದಲ್ಲಿ 32 ಲಕ್ಷಣಗಳು, ಕಾಲಿನಿಂದ ತಲೆಯ ತನಕ ಪರ್ಫೆಕ್ಟ್ ಎನಾಟಮಿ ಅಂತ ಏನು ಹೇಳ್ತೇವೆ ಅದಕ್ಕೆ 32 ಲಕ್ಷಣಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದು ಇರುತ್ತೆ ಸರ್ವಜ್ಞನಾದವನಲ್ಲಿ. ಆಮೇಲೆ ಬಹಳ ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ, ತೀಕ್ಷ್ಣ ದಂತ ಅಂತ ಪ್ರವಚನ ಮಾಡ್ತಾನೆ ಅಲ್ವಾ ಜ್ಞಾನಿ, ಮಾತಾಡ್ತಾನೆ. ನಾವು ಅವನ ದ್ವಾತ್ರಿಂಶ ಲಕ್ಷಣವನ್ನು ಗುರುತಿಸಲಿಕ್ಕಾಗದೇ ಇದ್ದರೂ ಅವನ ಹಲ್ಲನ್ನು ಗುರುತಿಸಬಹುದು. ಜ್ಞಾನಿಯ ಹಲ್ಲು ಹೇಗಿರುತ್ತೆ ಅಂದರೆ ತೀಕ್ಷ್ಣದಂತಹ ತುಂಬ ಚೂಪಾದ ಹಲ್ಲಿರುತ್ತೆ. ಹಲ್ಲು ಅಂದರೆ ಕೆಲವು ಸರ್ತಿ ಮುಕ್ಕಾಲು ಇಂಚು ಅಗಲ ಇರುತ್ತೆ ಒಂದು ಹಲ್ಲು, ಹಾಗಿರುತ್ತೆ. ತುಂಬ ಚಿಕ್ಕ ಚಿಕ್ಕ ಹಲ್ಲುಗಳಿರುತ್ತೆ, ಅದು ಜ್ಞಾನಿಗಳ ಲಕ್ಷಣ. ಯಾರ ಹಲ್ಲು ಅಗಲವಾಗಿ ವಿಶಾಲವಾಗಿ ದೊಡ್ಡ ದೊಡ್ಡದಾಗಿ ಬೆಳೆದಿರುತ್ತೆ ಅವರು ಜ್ಞಾನಿಗಳ ತೀಕ್ಷ್ಣದಂತಹ ದಂತಶ್ಚ ಸೌಮ್ಯ ದೃಕ್, ಬಹಳ ಸೌಮ್ಯವಾಗಿರುತ್ತೆ ಅವರ ನೋಟ, ಆನಂದಕರ. ಅವ್ನು ನೋಡೋದೇ ಒಂದು ಖುಷಿ. ಏನು ಸೌಮ್ಯವಾಗಿ ಆ ಉಗ್ರತೆಯೇ ಇಲ್ಲ. ಇದೆಲ್ಲ ಜ್ಞಾನಿಗಳಲ್ಲಿ ಇರುತ್ತದೆ. ಆದರೆ ಹಾಗಾದರೆ ಎಲ್ಲ ಜ್ಞಾನಿಗಳು ಸೌಮ್ಯದಕ್ಕೆ ಇರ್ತಾರ? ಘೋರ ಋಕ್ತೇಪಿ ಪುರುಷ ಅಂದರು. ಇಲ್ಲ, ಸೌಮ್ಯ ದೃಷ್ಟಿ ಇರಬೇಕಾದ್ದು ಅಂತ ಹೇಳಿದ್ದು ನಾವು, ಅದು ಜ್ಞಾನಿಗಳಾದ ಹೆಣ್ಮಕ್ಕಳಿಗೆ ಮಾತ್ರ. ಗಂಡಸರಲ್ಲಿ ಘೋರ ಋಕ್ತು ಇರಬಹುದು ಅಂತ ಅಂದ್ಬಿಟ್ಟು. ಘೋರ ಋಕ್ತೇಪಿ ಪುರುಷ, ಗಂಡಸರು ಉಗ್ರ ರೂಪಗಳು ಆಗಬಹುದು. ಯಾಕೆಂದರೆ ಇದೇ ವಾಯುದೇವರೇ ಹನುಮಂತ ಆದಾಗ ಘೋರ ಋಕ್ಕಾದರು, ಭೀಮಸೇನ ಆದಾಗ ಘೋರ ಋಕ್ಕಾದರು. ಆಚಾರ್ಯರು ಕೂಡ ಒಮ್ಮೊಮ್ಮೆ ಅವರ ಹತ್ರ ವಾದ ಮಾಡಲಿಕ್ಕೆ ಬಂದಾಗ ಘೋರವಾದ ದರ್ಶನ ಕೊಟ್ಟದ್ದುಂಟು. ಕೆಲವೊಂದು ಮಗುವಿಗಿಂತ ಮಗುವಾದದ್ದು. ಆದ್ದರಿಂದ ಗಂಡಸರು ಒಮ್ಮೊಮ್ಮೆ ಘೋರವಾಗುವುದು ಉಂಟು ಜ್ಞಾನಿಗಳು ಅಂತ. ಅನ್ನು ಪುರುಷ ಚೇತಿ ಸ ಸರ್ವಜ್ಞ ಉದಾಹರಣೆ. ಘೋರ ಋಕ್ಕಾಗಿದ್ದರೆ ಅವನು ಗಂಡಸಾಗಿದ್ದರೆ ಅವನು ಸರ್ವಜ್ಞ ಆಗಬಹುದು. ಆದರೆ ಹೆಣ್ಮಕ್ಕಳು ಮಾತ್ರ ಘೋರ ಋಕ್ಕಾಗಿರಬಾರ್ದು, ಜ್ಞಾನಿಗಳಾದ ಹೆಣ್ಮಕ್ಕಳು. ಹಾಗಾದರೆ ಈ ದ್ವಾತ್ರಿಂಶ ಲಕ್ಷಣ ಆದಿದೆಲ್ಲ ನಮ್ಮ ರಗಳೆ ಸುಮಾರಾಗಿ ಸ್ಥೂಲವಾಗಿ ಮನುಷ್ಯನ ಎನಾಟಮಿಯ ಒಂದು ಚಿತ್ರ ಕೊಡಿ ನಮಗೆ. ಅಂದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಷಣ್ಣವತ್ಯ ಅಂಗುಲ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ಸ ದೇವೈರಪಿ ಪೂಜ್ಯತೆ. ಒಂದು ಹಾಗಾದರೆ ಒಂದು ಮೆಷರ್ಮೆಂಟ್ ಕೊಡ್ತೇವೆ. ಹೆಬ್ಬೆಟ್ಟಿನ ಮಧ್ಯದ ಗೆರೆ ಉಂಟಲ್ಲ, ಅಂಗುಷ್ಠದ ಮಧ್ಯದ ಗೆರೆ, ಅಂಗುಷ್ಠ, ಇದಕ್ಕೆ ಅಂಗುಲ ಅಂತ ಹೆಸರು. ಒಂದು ಅಂಗುಲ ಅಂದರೆ ಇದು. ಒಂದು ಅಂಗುಲ ಅನ್ನೋದಕ್ಕೆ ಒಂದು ಡೆಫಿನೆಟ್ ಆದಂತಹ ಮೆಷರ್ಮೆಂಟ್ ಇಲ್ಲ. ನನ್ನ ಅಂಗುಲ ಇದು, ನಿಮ್ಮ ಅಂಗುಲ ನಿಮ್ಮ ಹೆಬ್ಬೆಟ್ಟಿನದು. ಸೊ ನೀವು ಮನೆ ಕಟ್ಟುವಾಗ ನಿಮ್ಮ ಕೈಯ ಅಂಗುಲದಿಂದ ಮೆಷರ್ಮೆಂಟ್ ತೆಗಬೇಕು, ನಾನು ಮನೆ ಕಟ್ಟಿಸುವಾಗ ನನ್ನ ಅಂಗುಲದಿಂದ. ಸೊ ನಾವು ಯಾವುದೋ ಆಚಾರ್ಯ ಅಂಗುಲದಿಂದ ಅಲ್ಲ, ಬಡಗಿ ಅಂಗುಲ ತೆಗೆದು ಮಾಡೋದಲ್ಲ. ಸೊ ಅದರಿಂದ ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಅವನ ಅಂಗುಲ ಅಂತಂದರೆ ಅವನ ಅಂಗುಷ್ಠದ ಮಧ್ಯರೇಖೆ, ಅದರ ಷಣ್ಣವತ್ತಿ ಅಂಗುಲ ಅಂತ. ಈ ಮಧ್ಯರೇಖೆ ಉಂಟಲ್ಲ, ಇದರ 96 ಪಾಲು ಒಟ್ಟು ಹೈಟ್ ಇರಬೇಕು. ಇದು ಮೆಷರ್ಮೆಂಟ್ ಅನಾಟಮಿ. ಷಣ್ಣವತಿ ಅಂಗುಲ
ಅದನ್ನ ಯಾರ್ಯಾರು ಡೌಟ್ ಬಂದ್ರೆ ಬೇಕಾದ್ರೆ ಅಳತೆ ಮಾಡಿ ನೋಡಿ ಅಂತ ಹೆಬ್ಬೆಟ್ಟು ತೋರಿಸ್ಬಿಡ್ತಿದ್ರು ಆಚಾರ್ಯ, ಅಲ್ಲಿ ತಣ್ಣೆ ಕೂತು ಬಿಡ್ತಿದ್ರು. ಅಷ್ಟು ಪರ್ಫೆಕ್ಟ್ ಇತ್ತು ಅವರ ಬಾಡಿ. 96 ಅಂಗುಲ ಇರಬೇಕು ಅಂತ ಹೆಬ್ಬೆಟ್ಟು, ಎಷ್ಟು ಅದರ ಅಳತೆ ತಗೊಳ್ಳಿ, ಅದರ ×96 96 ಪಾಲು ಇಡೀ ಪಾದದಿಂದ ತಲೆ ತರ್ತದೆ. ನ್ಯಗ್ರೋಧ ಪರಿಮಂಡಲ ಇದರ ಅರ್ಥ ಮತ್ತೆ ಹೇಳ್ತೇನೆ, ಅದು ಬಹಳ ರೋಚಕವಾದ ಅರ್ಥ. ಆಮೇಲೆ ಇದು ಇದನ್ನು ಮೆಷರ್ಮೆಂಟ್ ಮುಗಿಲಿ. ಆಮೇಲೆ ಸಪ್ತ ಪಾದ, ನಮ್ಮ ಪಾದ ಉಂಟಲ್ಲ ಅಡಿ, ಫೂಟ್, ಇದು ಕಾಲಿನ ಅಳತೆ ಉಂಟಲ್ಲ ಅದನ್ನು ಮೊದಲು ತೆಗಿರಿ, ಅದರ 7 ಪಟ್ಟು ಇಡೀ ಬಾಡಿ ಇರಬೇಕು. ಹಸ್ತ ಮಳ ಅಂತ ಹೇಳ್ತಾರೆ ಇಲ್ಲಿಂದ ಇಲ್ಲಿಗೆ, ಇದರ 4 ಪಟ್ಟು ಇಡೀ ಬಾಡಿ ಇರಬೇಕು. ಇದೆಲ್ಲ ಒಂದಕ್ಕೊಂದು ಲಿಂಕ್, ಹೀಗೆ ಇದ್ರೆ ಅವನು ಜ್ಞಾನಿ ಅಂತ. ಸಪ್ತಪಾದ ಚತುರ್ಹಸ್ತ ಸದೇವೈರಪಿ ಪೂಜ್ಯತೆ ಅಂತ ಈ ಮೆಷರ್, ಇದು ಪರ್ಫೆಕ್ಟ್. ನೀವು ಅಳತೆ ಮಾಡಿ ಯಾರಿಗೂ ಇರೋಲ್ಲ. ಇದ್ದರೆ ಅವನು ದೊಡ್ಡ ಜ್ಞಾನಿ, ದೇವತೆಗಳು ಗೌರವಿಸುವಂತಹ ವ್ಯಕ್ತಿ ಅಂತ ಅರ್ಥ. ಸದೇವೈರಪಿ ಪೂಜ್ಯತೆ. ಅದಾಯ್ತಪ್ಪ, ನೆಗ್ರೋಧ ಪರಿಮಂಡಲ ಅಂತ ಒಂದು ಹೇಳಿದ್ರಿ, ಎಂತದ್ದು ಹೇಳಿದ್ರು? ನೆಗ್ರೋಧ ಮಂಡಲ ವ್ಯಾಮಹ. ವ್ಯಾಮ ಅಂದ್ರೆ ಮಾರು. ಒಂದು ತಮಾಷೆ ಏನು ಅಂದ್ರೆ, ಒಬ್ಬ ಮನುಷ್ಯನನ್ನ ಹೀಗೆ ಕೈ ಬಿಡಿಸಿ ಇಟ್ಕೊಳ್ಳಿಕ್ಕೆ ಹೇಳಿ, ಅಲ್ಲಿಂದ ಅಲ್ಲಿ ತನಕ ಮೆಷರ್ಮೆಂಟ್ ತೆಗೀರಿ, ಅಷ್ಟೇ ಇಲ್ಲಿಂದ ಇಲ್ಲಿ ತನಕ ಇರಬೇಕು. ಕಾಲಿನಿಂದ ತಲೆ ತನಕ ಅದು ಹೈಟ್ ಎಷ್ಟು ಇರಬೇಕು ಅಂದರೆ, ಕೈಯ ಈ ತುದಿಯಿಂದ ಈ ತುದಿ ತನಕ ಮೆಷರ್ಮೆಂಟ್ ಎಷ್ಟು, ಅಷ್ಟೇ. ಇದಕ್ಕೆ ನೆಗ್ರೋಧ ಪರಿಮಂಡಲ ಅಂದರೆ ಏನು ಅಂದರೆ, ವ್ಯಾಮ ನೆಗ್ರೋಧ ಅಂತಂದರೆ ವ್ಯಾಮ ಅಂದರೆ ಮಾರು. ಯಾಕೆ ನೆಗ್ರೋಧ ವೃಕ್ಷಕ್ಕೂ ಮಾರಿಗೆ ಏನು ಸಂಬಂಧ? ಬಾಹು ನೆಗ್ರೋಧ ಉಚ್ಚತೆ. ನೆಗ್ರೋಧ ಅಂತಂದ್ರೆ ಮರದ ಹೆಸರಲ್ಲ ಅದು. ಮತ್ತೆ ನೆಕ್ರೋಧ, ರೋಹ ಅಂದ್ರೆ ಬೆಳೆಯೋದು, ಇಡೀ ದೇಹದಲ್ಲಿ ಕೆಳಮುಖವಾಗಿ ಬೆಳೆಯೋದು ಕೈ, ಅದರಿಂದ ಕೈಗೆ ನೆಗ್ರೋಧ ಅಂತ ಹೆಸರು. ಅದನ್ನು ಬಿಡಿಸಿಟ್ಟಾಗ ಅದು ವ್ಯಾಮ ಆಯ್ತು. ಅಂದ್ರೆ ಒಬ್ಬ ಮನುಷ್ಯನ ಪರಿಮಂಡಲ ಯಾಕೆ ಅಂದ್ರೆ, ಇಟ್ಸ್ ಎ ಸರ್ಕ್ಯುಲರ್ ಮೂವ್ಮೆಂಟ್. ಒಬ್ಬ ಮನುಷ್ಯನನ್ನು ಮಲಗಿಸಿ, ಪೂರ್ವದಿಂದ ಪಶ್ಚಿಮಕ್ಕೆ ಮಲಗಿಸಿ, ಆಯ್ತಲ್ವಾ, ಅಲ್ಲಿಂದ ಒಂದು ಮೆಷರ್ಮೆಂಟ್, ಅಲ್ಲಿ ಗುರುತು ಹಾಕಿವನು ಕಾಲು ಮತ್ತು ತಲೆಗೆ. ಆಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಮಲಗಿಸಿ ಕೈ ಚಾಚಿದೆ, ಆವಾಗಲೂ ಆ ಗುರುತಿಗೆ ತಾಗಬೇಕು ಈ ಕೈ ಮತ್ತು ಆ ಕೈ. ಸೊ ಹೀಗೆ ಮಲಗಿದಾಗ ಇಲ್ಲಿ ಹಾಗೆ ಅಂದ್ರೆ ಒಂದು ಸರ್ಕಲ್ ಆಯ್ತು. 96 ಅಂಗುಲದ ಒಂದು ವೃತ್ತದಲ್ಲಿ ಮಲಗಿಸಿದರೆ, ಹೀಗೆ ಮಲಗಿದ್ರೆ ಕೈ ತಾಗಬೇಕು, ಹಾಗೆ ಕಾಲು ಮತ್ತು ತಲೆ ತಾಗಬೇಕು. ಅದಕ್ಕೆ ನೆಗ್ರೋಧ ಪರಿಮಂಡಲ ಅಂತ ಹೆಸರು. ಇದು ಯಾರಲ್ಲಿ ಇದೆ? ದಿಸ್ ಈಸ್ ಪರ್ಫೆಕ್ಟ್ ಅನಾಟಮಿ ಆಫ್ ಎ ಪರ್ಸನ್. ಹೀಗೆ ಇದನ್ನೆಲ್ಲ ಗುರುತಿಸಿ, ಈ ಲಕ್ಷಣದಿಂದ ಜ್ಞಾನಿಯನ್ನು ಗುರುತಿಸುವಂತ ಆಚಾರ್ಯರು, ಭಾಗವತದಲ್ಲಿಲ್ಲ ಇದೆಲ್ಲ ಮಾತು. ಸಂದರ್ಭ ಬಂದಾಗ ಇಂಥ ಅನೇಕ ವಿಷಯಗಳನ್ನು, ಸಾಮುದ್ರಿಕ ಬರಲಿ, ಸಂಗೀತ ಬರಲಿ, ಗಣಿತ ಬರಲಿ, ಅದಕ್ಕೆ ಒಂದು ಕರಾರುವಕ್ಕಾದಂಥ ಡೆಫಿನೆಟ್ ಒಂದು ಖಚಿತವಾದ ಅರ್ಥವನ್ನು ಕೊಡತಕ್ಕಂಥ ಒಂದು ಚಮತ್ಕಾರ ನೀವು ಆಚಾರ್ಯರ ಭಾಷ್ಯದಲ್ಲಿ ಅಲ್ಲದೆ ಇನ್ನು ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಯಾವುದೋ ಒಂದು ಶಬ್ದ ಬರಲಿ ಅದಕ್ಕೊಂದು ಎಕ್ಯುರೇಟ್ ಮೀನಿಂಗ್, ಹೀಗೆ ಅರ್ಥ ಇದಮಿತ್ಥಂ.